हलो एव्री वन वेलकम बैक टू मई चानल दिस इज अर्जुन रमेश इवती वीडियो निम्म फोरआर्म मसल के ईजी वर्कौट्स हेकोड़ी मनलो इन मनलो जिम योपन आगते देवे गो सो लेट्स बिगिन द वीडियो सो नोड़ी फोरआर्म मसल बंदा मन अथवा जिम्मली यदे मसल वर्कौट फोरआर्म मसल के 30-40% वर्कौट बिद्दिरुत्ते हेगे अंद्रे आर्म्स चेस्ट शोल्डर अथवा बैक लैट्स इष्ट वर्कौट यदे डंबल अथवा बारन ग्रिप टाइट आगिरुत्ते आग निम्म फोरआर्म मसल के वर्कौट ऑब्वियसली बिद्दे बिद्दिरुत्ते ನೀವು ಸಪರೇಟಾಗಿ ವರ್ಕೌಟ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಮಾಡ್ದಲೇ ಇದ್ದು ಬಿಡ್ಬೋದು ನಾನು ಸಜೆಸ್ಟ್ ಮಾಡೋದು ಫೋರಾರ್ಮ್ನು ಬಿಲ್ಡ್ ಮಾಡಿ ಸಪ್ರೇಟ್ ವರ್ಕೌಟ್ಸ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ದಂಗೆ ಜಿಮ್ ಇಲ್ಲ ಅಂದರೂ ಮನೆಯಲ್ಲೇ ಈಸಿಯಾಗಿ ವರ್ಕೌಟ್ಸ್ ಮಾಡ್ಬೋದು ಬಾಡಿ ಬಿಲ್ಡಿಂಗ್ ಆಗಲಿ ಅಥವಾ ವೆಯ್ಟ್ ಲಾಸ್ಗಾಗಲಿ ಈಸಿ ವರ್ಕೌಟ್ಸ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಒಂದು ಪೇರ್ ಆಫ್ ಡಂಬಲ್ ಆದರೆ ಇವತ್ತು ಒಂದು ಪೇರ್ ಆಫ್ ಡಂಬಲ್ ಪ್ಲಸ್ ಒಂದು ಸ್ಟಿಕ್ ಮನೆಯಲ್ಲಿ ಯಾವುದಾದ್ರೂ ಉದ್ದುದ್ದು ಕಡ್ಡಿ ಇರುತ್ತೆ ಅದನ್ನು ತೊಗೊಂಡು ಈಸಿಯಾಗಿ ವರ್ಕೌಟ್ ಮಾಡ್ಬೋದು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಲೆಟ್ಸ್ ಸ್ಟಾರ್ಟ್ ಸೊ ಫಸ್ಟ್ ಸ್ಟಿಕ್ ವರ್ಕೌಟ್ಸಿಂದ ಸ್ಟಾರ್ಟ್ ಮಾಡೋಣ ಡಂಬಲ್ಸ್ ನೆಕ್ಸ್ಟ್ ಹೋಗೋಣ ನಿಮ್ಮ ಹ್ಯಾಂಡ್ಸ್ ಅಥವಾ ಆರ್ಮ್ಸ್ ಎಲ್ ಶೇಪಲ್ಲಿ ಇರಲಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ನಿಮ್ಮ ಲೆಫ್ಟ್ಗೆ ಸ್ಲೋ ಆಗಿ ಡೌನ್ ಆ್ಯಂಡ್ ಸ್ಲೋ ಆಗಿ ಅಪ್ ನೆಕ್ಸ್ಟ್ ಆಪೋಸಿಟ್ ಸೈಡ್ ಅಂದರೆ ನಿಮ್ಮ ರೈಟ್ ಸೈಡ್ಗೆ ಸೇಮ್ ಆ್ಯಸ್ ಇಟ್ ಈಸ್ ಎಲ್ ಶೇಪ್ ಆರ್ಮ್ಸ್ ಸ್ಲೋ ಆಗಿ ಡೌನ್ ಆ್ಯಂಡ್ ಸ್ಲೋ ಆಗಿ ಅಪ್ ನೀವು ಈ ವರ್ಕೌಟ್ಸ್ನ ಸ್ಲೋ ಆಗಿ ಮಾಡೋದ್ರಿಂದ ನಿಮ್ಮ ಫೋರ್ ಆರ್ಮ್ಸ್ಗೆ ಅತಿ ಹೆಚ್ಚಾದ ವರ್ಕೌಟ್ಸ್ ಬೀಳುತ್ತೆ ನೀವು ಫಾಸ್ಟಾಗಿ ಮಾಡ್ತಾ ಹೋದರೆ ಯಾವ ರೀತಿಯಾದ ವರ್ಕೌಟ್ಸ್ ಬೀಳಲ್ಲ ನೆಕ್ಸ್ಟ್ ಬೋತ್ ಸೈಡ್ಸ್ ಲೆಫ್ಟ್ ಆ್ಯಂಡ್ ರೈಟ್ ನೆಕ್ಸ್ಟ್ ಟುವರ್ಡ್ಸ್ ಯುವರ್ ಫ್ರಂಟ್ ನೋಡಿ ಈ ಆ್ಯಂಗಲಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮ್ಮ ಹ್ಯಾಂಡ್ಸ್ ಅಥವಾ ಆರ್ಮ್ಸನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಎಲ್ ಶೇಪಲ್ಲಿ ಇಟ್ಕೊಳ್ಳಿ ಸೊ ಸ್ಟಿಕ್ ವರ್ಕೌಟ್ಸ್ ಮುಗೀತು ಈಗ ಡಂಬಲ್ಸ್ ನೀವು ಈ ವರ್ಕೌಟ್ಸ್ನ ಯಾವುದೇ ಮಸಲ್ನ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ಸಿಗೆ ಮಾಡ್ಬೋದು ಯಾಕೆ ಅಂದರೆ ಈ ವರ್ಕೌಟ್ಸಿಂದ ನಿಮ್ಮ ಫೋರ್ಆರ್ಮ್ಸ್ ಯಾವುದೇ ವರ್ಕೌಟ್ ಮಾಡೋಕ್ಕೂ ರೆಡಿ ಆಗುತ್ತೆ ನೆಕ್ಸ್ಟ್ ಈಸ್ ಡಂಬಲ್ ಕರ್ಲ್ಸ್ ಅಂದರೆ ಈ ವರ್ಕೌಟಲ್ಲಿ ನಿಮಗೆ ಟೂ ಮಸಲ್ಸ್ಗೆ ವರ್ಕೌಟ್ ಬೀಳುತ್ತೆ ಫೋರ್ಆರ್ಮ್ಸ್ ಪ್ಲಸ್ ಬೈಸೆಪ್ಸ್ ಸೊ ನೆಕ್ಸ್ಟ್ ನೋಡಿ ನಿಮ್ಮ ತಂಬನ್ನು ಬ್ಯಾಕ್ ಇಟ್ಕೋಬೇಕು ಇಂಡೆಕ್ಸ್ ಫಿಂಗರ್ ಪಕ್ಕ ಇಟ್ಕೊಂಡು ಮಾಡುವಂಥದ್ದು ಕೆಲವರು ಔಟ್ ಸೈಡ್ ತೊಗೋತಾರೆ ತಂಬನ್ನ ಆ ರೀತಿ ಫೋರ್ಆರ್ಮ್ಸ್ಗೆ ತೊಗೋಬಾರ್ದು ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫೋರ್ಆರ್ಮ್ ಕರ್ಲ್ಸ್ ಸೇಮ್ ನಿಮ್ಮ ತಂಬನ್ನು ಇನ್ಸೈಡ್ ಅಂದರೆ ಇಂಡೆಕ್ಸ್ ಫಿಂಗರ್ ಪಕ್ಕ ಇಟ್ಕೋಬೇಕು ಪ್ರೀವಿಯಸ್ಸಲ್ಲಿ ನೀವು ಡಂಬಲ್ ಕರ್ಲ್ಸ್ ಯಾವ ರೀತಿ ಮಾಡಿದ್ರು ಅದ್ರ ಆಪೋಸಿಟ್ ಸೈಡ್ ಇಟ್ಕೊಂಡು ಮಾಡಬೇಕು ಸೊ ಪೀಪಲ್ ದಿಸ್ ಈಸ್ ಫೋರ್ಆರ್ಮ್ ಹ್ಯಾಮರ್ ಕರ್ಲ್ಸ್
ಸೊ ಟೈಮ್ ಟು ಎಂಡ್ ಅವರ್ ವರ್ಕೌಟ್ ಅಂದರೆ ಇವತ್ತಿಗೆ ನಮ್ಮ ವರ್ಕೌಟ್ ಮುಗಿಸೋಣ, ಮುಂದಿನ ವಿಡಿಯೋದಲ್ಲಿ ಸಿಗೋಣ, ನಾನಾ ರೀತಿಯಾದ ವರ್ಕೌಟ್ಸ್ ಮಾಡೋಣ. ಪ್ರಾಸ ಇವತ್ತು ಮಾಡಿದಂಥ ವರ್ಕೌಟ್ಸ್ ಹೇಗಿತ್ತು ಅಂತ ನೀವೇ ಹೇಳಬೇಕು ನನ್ನ ಕಮೆಂಟ್ ಸೆಕ್ಷನಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಬಟನ್ ಒತ್ತಿ. ಅಲ್ಲಿವರೆಗೂ ಮನೇಲಿ ಹುಷಾರಾಗಿರಿ, ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್ ಬಾಯ್.